ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮಾಸ್ ಕುಕ್ ವಿಲ್ಲಾ. ಇವತ್ತು ಹೋಳಿಗೆ ಮಾಡೋದು ನೋಡೋಣ, ಬನ್ನಿ. ಫಸ್ಟ್ ಕಣಕ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ 1.5 ಕಪ್ ಮೈದಾ, 1 ಕಪ್ ಗೋಧಿ ಹಿಟ್ಟು, 2 ಚಿಟಿಕೆ ಅರಿಶಿನ ಪುಡಿ ತಗೊಳ್ಳೋಣ. ಇದಕ್ಕೆ 1 ಕಪ್ಪು ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ನಾದಿ. ಇನ್ನೂ ಸ್ವಲ್ಪ ನೀರು ಬೇಕಾಗಬಹುದು, ಇದು 1/2 ಕಪ್ ಅಷ್ಟಿದೆ. ಬೇಕಾದಾಗ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಇದಾಗಿದೆ. ಈಗ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಸವರಿ ನಾದಿ ನೆನೆಯೋಕೆ ಬಿಡೋಣ. ಕಣಕ 2-3 ಗಂಟೆ ನೆಂದ್ರೆ ಹೋಳಿಗೆ ಚೆನ್ನಾಗಿ ಮಾಡೋಕೆ ಬರುತ್ತೆ. ಕುಕ್ಕರಲ್ಲಿ 1.5 ಕಪ್ ಅಷ್ಟು ಕಡಲೆಬೇಳೆ ತಗೊಂಡು 2 ಬಾರಿ ನೀರಲ್ಲಿ ತೊಳೆದಾಗಿದೆ. 3 ಕಪ್ಪು ನೀರು ಹಾಕಿ ಮುಚ್ಚುಡ ಮುಚ್ಚಿ ಒಲೆ ಮೇಲೆ ಇಡೋಣ. 1 ವಿಸಿಲ್ ಆದರೆ ಸಾಕು. 10 ನಿಮಿಷ ಆಗಿದೆ, ವಿಸಿಲ್ ಬಿಟ್ಟಿದೆ, ಬೇಳೆ ಬೆಂದಿದೆ ಮತ್ತು ಬಿಡಿ ಬಿಡಿಯಾಗೂ ಇದೆ. ಜಾಸ್ತಿ ಬಂದರೆ ಹೂರ್ಣ ನೀರಾಗ್ಬಿಡುತ್ತೆ, ಹೋಳಿಗೆ ನೀಟಾಗಿ ಬರೋದಿಲ್ಲ. ಕಟ್ಟನ್ನ ಬಸ್ಕೊಳ್ಳೋಣ. ಬೇಳೆನ ದಪ್ಪ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ 1.5 ಕಪ್ಪು ಬೆಲ್ಲ ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಸುಮಾರು 10-12 ನಿಮಿಷ ಕುದಿಸೋಣ. ಬೆಲ್ಲ ಕರಗಿದೆ. 2 ನಿಮಿಷಕ್ಕೊಮ್ಮೆ ಈ ಥರ ಕಲಿಸ್ತಾ ಇರಬೇಕು, ಇಲ್ಲ ಅಂದರೆ ತಳ ಹಿಡ್ಕೊಳ್ಳುತ್ತೆ. ಇದಾಗಿದೆ. ಈಗ 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡೋಣ. ಈಗ ಬೇಳೆನ ರುಬ್ಕೊಳ್ಳೋಣ. ರುಬ್ಬೋಕೆ ಸಣ್ಣ ಜಾರ ಯೂಸ್ ಮಾಡ್ತಾ ಇದ್ದೀನಿ. ಹೂರ್ಣ ಚೆನ್ನಾಗಿ ಸಣ್ಣ ಆಗುತ್ತೆ ಮತ್ತೆ ಬೇಳೆ ಬೇಳೆ ತರ ಉಳಿಯೋದಿಲ್ಲ. ನನಗೆ ಇದು 3 ಒಬ್ಬೆ ಆಗಿದೆ. ಈಗ ಹೂರ್ಣದಿಂದ ಮೀಡಿಯಂ ಸೈಜ್ ಉಂಡೆ ಮಾಡ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ನೆಂದಿದೆ, ಸ್ವಲ್ಪ ಎಣ್ಣೆ ಹಚ್ಚಿ ನಾದ್ಕೊಳ್ಳೋಣ. ಈಗ ಹೋಳಿಗೆ ಪೇಪರ್ಗೆ ಎಣ್ಣೆ ಸವರ್ಕೊಳ್ಳೋಣ. ನಿಂಬೆ ಹಣ್ಣಿನಷ್ಟು ಕಣಕ ತಗೊಂಡಿದ್ದೀನಿ. ಲತ್ತಣಿಗೆಗೂ ಸ್ವಲ್ಪ ಎಣ್ಣೆ ಹಚ್ಚೋಣ, ಹೋಳಿಗೆ ಅಂಟ್ಕೋಬಾರ್ದು ಅಂತ. ಕಣಕನ್ನ ಈ ಥರ ತಟ್ಕೊಂಡು ಪೂರಿ ಥರ ಲಟ್ಸ್ಕೊಳ್ಳಿ.
ಮಧ್ಯ ದಪ್ಪ ಇರೋ ತರ ಮಾಡಿ ಕೊನೆಗೆ ತೆಳ್ಳಗಿದ್ರೆ ಹೆಲ್ಪ್ ಆಗುತ್ತೆ. ಉಂಡೆ ಮಾಡಿರೋ ಹೂರ್ಣನ ಕಣಕದ ಮಧ್ಯೆ ಇಟ್ಕೊಂಡು ಈ ರೀತಿ ಹೂರ್ಣ ಹೊರಗಡೆ ಬರದೇ ಇರೋ ತರ ಸೆಕ್ಯೂರ್ ಮಾಡಿ. ಕಣಕ ಜಾಸ್ತಿ ಅನಿಸಿದ್ರೆ ಕೊನೆಗೆ ಸ್ವಲ್ಪ ಈ ತರ ತೆಗಿಬಹುದು. ಇದನ್ನ ಸ್ವಲ್ಪ ಈ ತರ ಕೈ ಬೆರಳುಗಳ ಸಹಾಯದಿಂದ ತಟ್ಟಿ ಎಣ್ಣೆ ಸವರಿ ನಿಧಾನವಾಗಿ ಲಟ್ಟಿಸಿಕೊಳ್ಳಿ. ಹೋಳಿಗೆ ಪರ್ಫೆಕ್ಟ್ ಆಗಿ ಬರಬೇಕಂದ್ರೆ ಹೂರ್ಣ ಮತ್ತು ಕಣಕದ ಹದ ಸೇಮ್ ಇರಬೇಕು. ಆಗ ಹೂರ್ಣ ಒಂದೇ ರೀತಿಯಲ್ಲಿ ಕೊನೆವರೆಗೂ ಸ್ಪ್ರೆಡ್ ಆಗುತ್ತೆ. ಇದಾಗಿದೆ. ಈಗ ಬೆರಳುಗಳಿಂದ ಈ ತರ ರೌಂಡ್ ಆಗೋ ತರ ಅಡ್ಜಸ್ಟ್ ಮಾಡಿ. ಎಲ್ಲಾದರೂ ದಪ್ಪ ಅನಿಸಿದ್ರೂ ಈ ಥರ ತಟ್ಟಿ ಅಡ್ಜಸ್ಟ್ ಮಾಡಿ. ಹಂಚಿಗೆ ಎಣ್ಣೆ ಹಚ್ಚಿದ್ದೀನಿ. ಈಗ ಹೋಳಿಗೆ ಹಾಕೋಣ. ಫ್ಲೇಮ್ ಮೀಡಿಯಮ್ಮಲ್ಲಿದೆ. ಒಂದು ಸೈಡ್ ಸುಟ್ಟಿದೆ, ತಿರುವಾಕೋಣ. ಹೋಳಿಗೆನ ಉಕ್ಕಿನ ಹಂಚಿನ ಮೇಲೆ ಬೇಯಿಸಿದ್ರೆ ಸಾಫ್ಟಾಗಿ ಬರುತ್ತೆ. ಈಗ ನಾನು ಯೂಸ್ ಮಾಡ್ತಿರೋದು ಉಕ್ಕಿನ ಹಂಚೆ. ಎರಡನೇ ಬದಿನೂ ಸುಟ್ಟಿದೆ, ತೆಗೆಯೋಣ. ಈಗ ಹೋಳಿಗೆ ರೆಡಿ ಆಗಿದೆ. ನೀವು ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.